कुमटा तालूकिन हिरेगुति ग्राम पंचायत व्याप्तिया बेटकोली मोर्बा नवग्राम सेरदंते सुत्तमुत्तलिन ग्रामगळल्लि प्रचार सभे नडेसिद जेडीएस अभ्यर्थी सूरज नायक सोनी अवरु ई भागद नूरारु कार्यकर्तरन्न जेडीएस पक्षक्के सेर्पडे माडिकोंडरु। कुमटा तालूकिन हिरेगुत्ति ग्राम पंचायत मोरबाद केळगिन केरिया हरिकंत्र समाजद मुखंडरु सेरिदंते अनेकरन्नु जेडीएस पक्षक्के बरमाडिकोंड जेडीएस अभ्यर्थी सूरज नायक सोनी अवरु ई बारी तन्ननु गेलिसुवंते मनवि माडिदरु। हरिकंत्र समाजद प्रमुखरद शेखर नारायण हरिकंत्र रामसुक्रु हरिकंत्र रामकृष्ण हरिकंत्र लंबोदर हरिकंत्र नारायण हरिकंत्र नारायण शिव हरिकंत्र राघवेंद्र हरिकंत्र तिम्म हरिकंत्र उल्लास हरिकंत्र शांताराम हरिकंत्र शंकर हरिकंत्र अशोक हरिकंत्र बोम्मय्य हरिकंत्र राघवेंद्र हरिकंत्र लक्ष्मण हरिकंत्र अच्चण्ण हरिकंत्र सेरिदंते नूरक्कू अधिक जनरु पक्ष सेर्पडेयादरु। बळिक मतदाररन्नु उद्देशिसि मातनाडिद सूरज सोनी अवरु ಈ ಬಾರಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ, ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಖಂಡಿತ ಜೆಡಿಎಸ್ ಪ್ರಣಾಳಿಕೆಯಲ್ಲಿ ನೀಡಿದ ಎಲ್ಲಾ ಯೋಜನೆಗಳನ್ನು ಜಾರಿಗೊಳಿಸುತ್ತಾರೆ। ಮೀನುಗಾರರ ಕಲ್ಯಾಣಕ್ಕೆ ಸಹಾಯಧನ ಸೇರಿದಂತೆ ಮೀನುಗಾರಿಕಾ ವ್ಯಕ್ತಿಯನ್ನು ಪ್ರೋತ್ಸಾಹಿಸಲು ಸೂಕ್ತ ಮಾರ್ಗದರ್ಶನ ಮತ್ತು ಸಲಕರಣೆಗಳ ವಿತರಣೆಗೆ ಆದ್ಯತೆ ನೀಡಲಾಗುವುದು। ಮೀನುಗಳ ಸಂಸ್ಕರಣಕ್ಕಾಗಿ ಸ್ಟೋರೇಜ್ ಘಟಕವನ್ನು ಕೂಡ ಕುಮಟಾದಲ್ಲಿ ಸ್ಥಾಪಿಸಲಾಗುವುದು। ಮಹಿಳಾ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದ ಸೋನಿ ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ನ ಭ್ರಷ್ಟ ಆಡಳಿತದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಬೆಲೆ ಏರಿಕೆಗೆ ಕಾರಣವಾದ ಬಿಜೆಪಿಯ ಜನವಿರೋಧಿಯ ನೀತಿಯ ಬಗ್ಗೆಯೂ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು। ಕ್ಷೇತ್ರದಲ್ಲಿ ಬದಲಾವಣೆ ತರಲು ಮತ್ತು ಹೊಸ ಅಭಿವೃದ್ಧಿಯ ಚಿಂತನೆಯನ್ನು ಹೊಂದಿರುವ ನನಗೊಂದು ಬಾರಿ ಅವಕಾಶ ನೀಡುವ ಮೂಲಕ ಬಹುಮತದಿಂದ ಆಯ್ಕೆ ಮಾಡುವಂತೆ ಮತದಾರರಲ್ಲಿ ಸೋನಿ ಮನವಿ ಮಾಡಿದರು। ಬಳಿಕ ಸೂರಜ್ ಸೋನಿ ಅವರು ಬೆಟ್ಕುಳಿ ಕೋಳಿ ಮಂಜುಗುಣಿ ನವಗ್ರಾಮ ಹಿರೇಗುತ್ತಿ ಭಾಗದಲ್ಲೂ ಪ್ರಚಾರ ಸಭೆ ನಡೆಸಿದರು। ಈ ಭಾಗದಲ್ಲೂ ನಾಯಕರು ಮುಸ್ಲಿಮರು ಹರಿಕಂತ್ರ ಸೇರಿದಂತೆ ವಿವಿಧ ಸಮಾಜಗಳ ಪ್ರಮುಖರು ಜನರು ಜೆಡಿಎಸ್ ಪಕ್ಷ ಸೇರ್ಪಡೆಯಾದರು। ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಸಂದೀಪ್ ಹರಿಕಂತ್ರ ಸೇರಿದಂತೆ ಕಾರ್ಯಕರ್ತರು ಸೋನಿ ಗೆಳೆಯರ ಬಳಗದವರು ಇದ್ದರು। ಕೆನರಾ ಪ್ಲಸ್ ನ್ಯೂಸ್ ಕುಮಟಾ।